ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಅಡಿಗೆಗಳನ್ನ ಕಟ್ಟಿಗೆ ಒಲೆ ಮೇಲೆ ಮಾಡ್ತಿದ್ರು, ಅದಾದ ಮೇಲೆ ಸೀಮೆ ಎಣ್ಣೆ ಒಲೆ ಮೇಲೆ ಮಾಡ್ತಿದ್ರು. ಆದ್ರೆ ಅದಾದ ನಂತರ ಬಂದಿದ್ದೆ ಗ್ಯಾಸ್ ಸಿಲಿಂಡರ್. ಅದು ಬಂದಾಗಿನಿಂದ ಮಹಿಳೆಯರ ಸ್ಥಿತಿ ಗತಿಯಲ್ಲಿ ಏಳಲಾರದಷ್ಟು ಬದಲಾವಣೆ ಬಂದಿದೆ. ಅವರ ಆರೋಗ್ಯದಲ್ಲಿ ಮತ್ತು ಸಮಯ ಉಳಿತಾಯ ಮಾಡೋದ್ರಲ್ಲಿ ಗ್ಯಾಸ್ ಸಿಲಿಂಡರ್ ತುಂಬಾ ಉಪಯೋಗವಾಯಿತು. ಆದ್ರೆ ಈಗ ಪ್ರತಿ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಖಚಿತವಾಗಿ ಇದ್ದೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ಗ್ಯಾಸ್ ಸಿಲಿಂಡರ್ ಇಂದ ಆಗುವ ಅನಾಹುತಗಳಿಂದ ಬಹಳಷ್ಟು ಜನ ತಮ್ಮ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಆಫ್ ಮಾಡೋದನ್ನ ಮರೆತು ಹೋಗೋದ್ರಿಂದ ಮತ್ತು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋದ್ರಿಂದ ಬಹಳ ದೊಡ್ಡ ಅಗ್ನಿ ಅನಾಹುತಗಳು ನಡೆಯುತ್ತಿದೆ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋದ್ರಿಂದ ಪ್ರಾಣ ಹಾನಿ ಜೊತೆ ಜೊತೆಗೆ ಆಸ್ತಿ ನಷ್ಟ ಕೂಡ ಆಗ್ತಾ ಇದೆ. ಇನ್ಮೇಲೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿರುವ ವಾರ್ತೆಗಳನ್ನು ನೀವು ಕೇಳೋದಿಲ್ಲ. ಯಾಕೆ ಅಂದ್ರೆ ಗ್ಯಾಸ್ ಬ್ಲಾಸ್ಟ್ ಆಗುತ್ತಿರುವ ಪ್ರಮಾದಗಳನ್ನು ನಿಯಂತ್ರಣಕ್ಕೆ ತರಲು ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತರ್ತಾ ಇದೆ. ಅದಕ್ಕಾಗಿ ಬೆಂಗಳೂರಿನ ಇಂಡೋ ಗ್ಯಾಸ್ ಸಂಸ್ಥೆ ಒಂದು ಪ್ಲಾಸ್ಟಿಕ್ ಗ್ಯಾಸ್ ಸಿಲಿಂಡರ್ ಅನ್ನು ತಯಾರಿಸ್ತಾ ಇದೆ. ಬ್ಲಾಸ್ಟ್ ಆಗುವುದನ್ನು ತಡೆಗಟ್ಟುತ್ತದೆ ಈ ಗ್ಯಾಸ್ ಸಿಲಿಂಡರ್. ಈ ಗ್ಯಾಸ್ ಸಿಲಿಂಡರ್ ನಲ್ಲಿ ಹೈ ಡೆನ್ಸಿಟಿ ಪಾಲಿಮರ್ ನ ಒಂದು ಲೇಯರ್ ತಯಾರಿಸಿ ಅದರ ಮೇಲೆ ಗ್ಯಾಸ್ ಫೈಬರ್ ವೈಂಡಿಂಗ್ ಇಂದ ಮತ್ತೊಂದು ಲೇಯರ್ ಕವರ್ ಮಾಡಿ ಈ ಸಿಲಿಂಡರ್ಗೆ ಮತ್ತಷ್ಟು ರಾಸಾಯನಿಕ ಅಂಶಗಳನ್ನು ಸೇರಿಸಿ ಬೇರೆ ಬೇರೆ ಟೆಂಪರೇಚರ್ ನಲ್ಲಿ ಇದನ್ನು ಒಳಪಡಿಸಿ ಇದನ್ನ ತಯಾರಿಸ್ತಾರೆ. 5, 10, 12, 15 ಕೆಜಿಗಳ ಲೆಕ್ಕದಲ್ಲಿ ತಯಾರಾಗ್ತಿದೆ ಈ ಪ್ಲಾಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳು. ಪ್ರಸ್ತುತವಾಗಿ ಎಲ್ಲಾ ಪರೀಕ್ಷೆಗಳಲ್ಲಿ ಕ್ಲಿಯರೆನ್ಸ್ ಆದ ಮೇಲೆ ಈ ಗ್ಯಾಸ್ ಸಿಲಿಂಡರ್ಗಳು ಮಾರ್ಕೆಟ್ಗೆ ಬರಲಿವೆ. ಈ ಸಿಲಿಂಡರ್ಗಳ ಸಾಮರ್ಥ್ಯವನ್ನು ಪರಿಶೀಲಿಸಬೇಕಾಗಿ ಸರ್ಕಾರ ಎಲ್ಲಾ LPG ಸಂಸ್ಥೆಗಳಿಗೆ ಇದರ ಸ್ಯಾಂಪಲ್ಗಳನ್ನು ನೀಡಿದೆ. ಇಂಡೋ ಗ್ಯಾಸ್ ಸಂಸ್ಥೆ ಇಂತಹ ಸಿಲಿಂಡರ್ಗಳನ್ನು ಅಮೆರಿಕ, ಸೌತ್ ಕೊರಿಯಾ, ಗಲ್ಫ್ ದೇಶಗಳಲ್ಲಿ ಈಗಾಗಲೇ ಈ ಸಿಲಿಂಡರ್ಗಳನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಕಬ್ಬಿಣದಿಂದ ತಯಾರಾಗಿರುವ ಸಿಲಿಂಡರ್ಗಳು ಉಷ್ಣವನ್ನು ಹೀರಿಕೊಳ್ಳುತ್ತವೆ. ಈ ಪ್ಲಾಸ್ಟಿಕ್ ಸಿಲಿಂಡರ್ಗಳು ಹೊರಗಿನ ಉಷ್ಣವನ್ನು ಸ್ವೀಕರಿಸುವುದಿಲ್ಲ, ಆದ್ದರಿಂದ ಇವು ಬ್ಲಾಸ್ಟ್ ಆಗುವುದಿಲ್ಲವೆಂದು ಮೂಲಗಳಿಂದ ತಿಳಿದು ಬಂದಿದೆ. ಆದ್ದರಿಂದ ಸರ್ಕಾರ ಈ ಸಿಲಿಂಡರ್ಗಳನ್ನು ಬಹುಬೇಗ ಮಾರ್ಕೆಟ್ಗೆ ತರಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.